ಅದು ಒಂದು ಹಾಂಟೆಡ್ ರೋಡ್ ತರ ಫೀಲಿಂಗು. ಬೆಂಗಳೂರಿಂದ ಆರ್ಟ್ ಕಾಲೇಜ್ಗೆ ಇದಕ್ಕೆ ಹೋದೆ, ಏನು ಶಿವಮೊಗ್ಗ ಸಾಗರಕ್ಕೆ ಹೋದೆ. ಓಕೆ, ನನ್ನ ಗಾಡಿ ಸ್ಕಿಡ್ ಆಯಿತು, ನಾನು ಎಸ್ಕೇಪ್ ಆದ್ವಿ ಅಂತ ಅನ್ಕೊಂಡ್ವಿ. ಭಯದಿಂದ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೆ. ಎರಡು ಫೀಲಿಂಗ್ಸು ಒಂಥರ ನಮಗೆ ಭಯ 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 ಭಯನೇ ಇತ್ತು ನಮಗೆ. ಮಧ್ಯದಲ್ಲಿದ್ದು ಕಾನ್ಸ್ಟೆಂಟ್ ಆಗಿ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಸ್ಟ್ರೇಟ್ ರೋಡು ಸೀದಾ ಹೋಗಿ ಮರಕ್ಕೆ ಹೊಡೆದ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇಷ್ಟು ದಿನ ನೀವು ನೋಡಿರ್ತೀರ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಬೆಳಕಿರಬೇಕಾದ್ರೆ ಇಂಟ್ರೋ ಕೊಡ್ತೀವಿ, ಬೆಳಕಿರಬೇಕಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಫುಲ್ ಕತ್ಲೆಯಲ್ಲಿ ಫುಲ್ ಭಯಂಕರವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಒಂದು ಫಾರ್ಮ್ ಹೌಸಲ್ಲಿ ಇದ್ದೀವಿ, ನಮ್ಮ ಅಕ್ಷೋದು. ಸೊ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಮತ್ತು ಸ್ವಲ್ಪ ಟೈಮ್ ಪಾಸ್ ಮಾಡಿ ಚಿಲ್ ಮಾಡ್ಕೊಂಡು ಹೋಗೋಣ ಅಂತ. ಶ್ರಮಜೀವಿ ಮಧು ಅವ್ರಿಗೆ ಮಣ್ಣಿನ ಮಗ ಮಧುಗೆ ಜೈ. ನೋಡಿ ಇವಾಗ ಟೆಂಟ್ ಹಾಕಿದೀವಿ. ನನ್ನ ಟೆಂಟ್ ಏನೋ ಆಟೋಮೆಟಿಕ್ ಆಗಿ ನಿಂತ್ಕೋಬಿಡ್ತು ವಿಡಿಯೋ ಎರಡು ನಿಮಿಷಕ್ಕೇನೆ. ಅದೇನು ಸೆಟ್ಟಿಂಗು ಇಲ್ಲ, ಅದು ಮೋಸ್ಟ್ಲಿ ಏನೋ ಇರಬೇಕು, ನಂಗೂ ಭಯ ಆಗ್ತಾ ಇದೆ. ದೆವ್ವ ಅಷ್ಟು ಸುಲಭ ಕಣ್ಣು ಕಾಣಿಸೋದಿಲ್ಲ, ನಾಯಿಗಳ ಕಣ್ಣು ಕಾಣಿಸುತ್ತೆ. ತಕ್ಷಣ ಊಳಿಡೋಕೆ ಶುರು ಮಾಡುತ್ತೆ. ಟೆಂಟು ಶಿಫ್ಟಿಂಗು ಒಂದೇ ಕೈಯಲ್ಲಿ ಆಂಜನೇಯ ಬೆಟ್ಟ ಎತ್ತಿದಂಗೆ ಗೋಲ್ಡನ್ ಅವರು ಎತ್ಕೋಬಿಟ್ರು. ಇವಾಗ ನಮ್ಮ ಟೆಂಟು ಇಲ್ಲಿ. ಸೊ ನೋಡಿ ಫೈರ್ ಕ್ಯಾಂಪ್ ಮಾಡ್ಬೇಕಾದ್ರೆ ಇಂಜಿನ್ ಅಲ್ಲಿ ತಗೊಬಂದು ಹಾಕಿ ತುಂಬಾ ಬೇಗ ಹತ್ಕೊಳುತ್ತೆ. ಸೊ ಇವಾಗ ನೀವು ನಾರ್ಮಲ್ ಆಗಿ ನಮ್ಮ ಟ್ರೆಕ್ ವೀಡಿಯೋಸ್ ಇಲ್ಲ ಕ್ಯಾಂಪಿಂಗ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಅದ್ರಲ್ಲಿ ನಾರ್ಮಲ್ ಏನು ಮಾಡ್ತೀವಿ, ಸುಮ್ಮನೆ ಹೋಗ್ತೀವಿ, ಟೆಂಟ್ ಹಾಕ್ತೀವಿ, ತಿಂತೀವಿ, ಹತ್ಕೊಡಿದ್ವಿ, ಇತ್ಕೊಡಿದ್ವಿ ಅಂತೀವಿ, ಬರ್ತೀವಿ. ಸೊ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಏನಂತೆ ಕಾನ್ಸೆಪ್ಟು, ಲೈಕ್ ಇರೋರು ಎಲ್ಲರಿಗೂ ಒಂದು 5 ಜನ ಇದ್ದೀವಿ, ಯಾವುದಾದ್ರು ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದೆಯಾ? ಅದು 100% ನೆಗೆಟಿವ್ ಇರಲ್ಲ, ಬಟ್ ನಾವೆಲ್ಲಾದರೂ ಹೋಗಬೇಕಾದ್ರೆ ಬ್ರೋ ಸುಮ್ಮನಿದೆ. ಈಗ ನೀವೆಲ್ಲ ರೈಡ್ ಹೋಗ್ತಿರ್ತೀರ, ಏನಿಲ್ಲ, ನೀವು ನಾರ್ಮಲ್ ಆಗಿ ನೈಟ್ ರೈಡ್ ಎಲ್ಲ ಹೋಗ್ತಾ ಇರ್ತೀರ, ಅವಾಗ ಸಡನ್ ಆಗಿ ಏನೋ ನೋಡಿ ಅದೇನೋ ಆಗಿರುತ್ತೆ. ಸೊ ಆ ಥರ ಯಾವ್ದಾದ್ರು ಸೀನ್ಸ್ ಇರುತ್ತೆ, ಮೊದಲು ಅದನ್ನ ಅದು ಅಂದ್ಕೊಂಡಿರ್ತೀವಿ, ಲೈಕ್ ಏನೋ ಒಂದು ದೇವ ನೋಡಿದ್ವಿ, ಏನೋ ನೋಡಿದ್ವಿ ಅಂತ. ಆಮೇಲೆ ನೋಡಿದ್ರೆ ಅದು ಏನೂ ಇರೋದಿಲ್ಲ. ಸೊ ಅಂಥ ಏನಾದರೂ ಸ್ಟೋರೀಸು ನಮ್ಮ ಬಾಯ್ಸ್ ಹತ್ರ ಇದ್ದೇ ಇರುತ್ತೆ, 100% ಇರುತ್ತೆ, ಎಲ್ಲ ರೈಡರ್ಸು ಟ್ರಾವೆಲರ್ಸ್ ಹತ್ರ ಇದ್ದೇ ಇರುತ್ತೆ. ಸೊ ಇವಾಗ ನಮ್ಮ ಜೊತೆಯಲ್ಲಿ ಆದಿತ್ಯ ಅವ್ರು ಇದ್ದಾರೆ. ಬ್ರೋ ಹಾಯ್. ಹಂಗೆ ಒಂದು ನಿಮ್ದು ಯಾವುದಾದ್ರು ಸ್ಟೋರಿ ಇದೆಯಾ ಈ ಥರ? ಹೌದು ಬ್ರೋ, ಆ್ಯಕ್ಚುಲಿ ನಾನು 2012-13 ನಾನು ಬೆಂಗಳೂರಿಂದ ಆರ್ಟ್ ಕಾಲೇಜ್ಗೆ ಇದಕ್ಕೆ ಹೋದೆ, ನಾನು ಶಿವಮೊಗ್ಗ ಸಾಗರಕ್ಕೆ ಹೋದೆ. ಓಕೆ. ಸೊ ನಮ್ಮ ನೇಟಿವ್. ಓಕೆ. ಅಲ್ಲೇನಾಯಿತು, ನಮಗೆಲ್ಲ ಹೊಸ್ತು, ಕಾಡು ಹೊಸ್ತು, ನೈಟು ಕತ್ಲು ಹೊಸ್ತು, ಈ ಸ್ಟೋರೀಸ್ಗಳು ಭಯಗಳ ಕತೆಗಳೆಲ್ಲ ಹೊಸ್ತು. ಇದೇ ಥರ ಚಾಲೆಂಜ್ ಮಾಡ್ಕೊಂಡು ನಿಮ್ಗೆ ಧೈರ್ಯ ಇದ್ದರೆ ಬನ್ನಿ ಹೋಗೋಣ ಅಂತ ಒಂದು ಜೋಗ. ನಿಮಗೆ ಜೋಗ ಫಾಲ್ಸ್ ಗೊತ್ತಲ್ಲ? ಹಾಂ ಗೊತ್ತು. ಐತಿಹಾಸಿಕ ಜೋಗ. ಜೋಗದಿಂದ ನಾವು ಸೀದಾ ಜೋಗ ಊರು ಸಿಟಿ ಬರುತ್ತೆ ಹಿಂದೆಗಡೆ, ಆ ರೋಡಲ್ಲಿ ಹೋಗೋಣ. ಆ ರೋಡಲ್ಲಿ ಹೋದರೆ ಏನಾಗುತ್ತೆ ಅಂತಂದರೆ ಒಂದು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾವು ಟ್ರಯಲ್ ಮಾಡೋಣ ಅಂತ ಹೋದ್ವಿ. ಓಕೆ ಓಕೆ. ಟ್ರಯಲ್ ಮಾಡೋಣ ಅಂತ ಹೋದ್ವಿ. ಫಸ್ಟಿಗೆ ನಮ್ಮ ಕಸಿನ್ಸ್ ಎಲ್ಲ ಇದ್ದವ್ರು ಏನು ಮಾಡಿದ್ರು, ಅವರು ಸ್ವಲ್ಪ ಪಾರ್ಟಿ ಗಿಟಿ ಮಾಡೋಣ ಅಂತೆಲ್ಲ ಜೋಶಲ್ಲಿ ಎಲ್ಲ ಹೊರಟಿ, ಅವರು ಸೀನಿಯರ್ಸ್ ಅಲ್ವಾ, ನಾವು ಸೀದಾ ಅಲ್ಲಿಂದ ಹೋಗೋಣ ಅಂತ. ನಮಗೇನು ಒಂದು ಕಡೆ ನಿಲ್ಲಿಸಿದ್ರು, ಏ ಇದೇನಕ್ಕೆ ಇದು ಅಂದರೆ ಇದು ಗಡಿ ಮಾರಿ ಅಂತ, ಈ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಅನ್ಕೊಂಡು ದೇವದ ಎಕ್ಸ್ಪೀರಿಯೆನ್ಸ್ ಇದ್ರೆ ಸೇವ್ ಆಗ್ತೀವಿ ಅಂತ ಅವ್ರ ಕಾನ್ಸೆಪ್ಟು. ನಮಗೆ ಬೆಂಗಳೂರಿಯನ್ಸ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಹೌದು. ನಮಗೇನು, ನಾವು ಎಲ್ಲ ಸಿಟಿ ಬೆಳಕು, ನಾವು ಪ್ರಾಣಿ ನೋಡಿದ್ರೆ ಹೆಚ್ಚು. ಸೀದಾ ನಾವು ಅಲ್ಲಿಂದ ಹೊರಡ್ತೀವಿ, ಜೋಗಕ್ಕಿಂತ ಹಿಂದೆ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜಲ್ಲಿ ನಿಲ್ಲಿಸ್ದಾಗೆ ನಮಗೆ ಒಂದು ವಿಯರ್ಡ್ ಫೀಲಿಂಗ್ಸು, ಒಂಥರ ನಮಗೆ ಭಯ 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 ಭಯನೇ ಇತ್ತು ನಮಗೆ. ಆ್ಯಕ್ಚುಲಿ ವೇಟಿಂಗ್ ನಾವೇನೋ ಕಾಣಿಸುತ್ತೆ ಅಂತ. ಓಕೆ. ಒಂದ್ಸತಿ ಹಂಗೆ ಸೀದಾ ಮೇಲೆ ಹೋದ್ವಿ, ಜೋಗ ಕ್ಲೋಸ್ ಆಗಿರುತ್ತೆ ಗೇಟು, ಸೀದಾ ಊರ್ ಕಡೆ ಹೋದ್ವಿ. ಊರ್ ಕಡೆ ಹೋಗ್ತಾ ಏನಾಯ್ತು, ಒಂದ್ ಡ್ಯಾಮ್ ಕಾಣತ್ತೆ ಅಲ್ಲಿಂದ, ಲಿಂಗನ್ಮಕ್ಕಿ ಡ್ಯಾಮ್ ಕಾಣತ್ತೆ. ಆ ಜಾಗದಲ್ಲಿ ನಿಲ್ಸ್ಬಿಟ್ಟು ಏನ್ ಮಾಡಿದ್ವಿ, ರೋಡ್ ಸೈಡ್ ಅಲ್ಲಿ ಬ್ಲಿಂಕರ್ಸ್ ಇರುತ್ತೆ ಗೊತ್ತಾ, ಬ್ಲಿಂಕರ್ನ ತಕೊಂಬಿಡೋಣ ಅಂತ ಪ್ಲಾನು. ಥೆಫ್ಟ್ ಐಡಿಯಾ. ಏನ್ ಮಾಡ್ತಿದೀವಿ, ಹಿಂಗ್ ತಗೊಳಕ್ ಟ್ರೈ ಮಾಡ್ತಿದ್ವಿ. ನಮ್ಮ ಕಸಿನ್ ಮುಂದೆ ಹೋದವನು ಬೈಕಲ್ಲಿ ವಾಪಸ್ ಬಂದಿದ್ದಾನೆ, ನಮ್ಗೆ ಐಡಿಯಾ ಇಲ್ಲ.
ಈ ಕಡೆ ನಮಗೆ ಅವನು ಹೇಳ್ತಾನೆ ಇಲ್ಲೇ ಇದ್ನಲ್ಲೋ ಇಲ್ಲೇ ಇದ್ನಲ್ಲೋ ಅಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಸ್ಟಾರ್ಟಿಂಗ್ ಅಲ್ಲಿಂದ ಆಗಿದ್ದು ಆ ಗಾಡಿ ಒಳಗೆ ಬ್ಲಿಂಕರ್ ತೆಗೆದು ಹಾಕ್ಕೊಂಡ್ವಿ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೀನು. ಆ್ಯಕ್ಚುಲಿ ನಾವು ಅಲ್ಲಿಂದ ಹೊರಟ್ವಿ, ನನ್ನ ಗಾಡಿ ಒಳಗೆ ತ್ರಿಪ್ಸು ತ್ರಿಪ್ಸು ತ್ರಿಪ್ಸು, ಮೂರು ಜನ ತ್ರಿಪ್ಸು ತ್ರಿಪ್ಸು ತ್ರಿಪ್ಸು, ಮೂರು ಗಾಡಿ, ಆರು ಜನ, ನೈನ್ ಅರೌಂಡ್ ಸಮಥಿಂಗ್ ಪೀಪಲ್, ಮೂರು ಗಾಡಿ ಮೂರು ಜನ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟೊತ್ತಿಗೆ ಒನ್ ಬೈ ಒನ್ನು ಸ್ಕಿಡ್ ಆಯಿತು, ಹಿಂಗಾಯಿತು, ಇದೇನು ಹಿಂಗಾಗ್ತಾ ಇದೆ, ಹಿಂಗಾಗಿ ನಾನು ಹೇಳಿಲ್ವಾ ಜಾಗ ಚೆನ್ನಾಗಿಲ್ಲ ಅಂತ. ಫುಲ್ಲು ಸ್ಕೇರಿ ಟೈಮು ಜೋಗ ಟೈಮ್, ಜೋಗದೂಡಲ್ಲಿ ಜೋಗದಿಂದ ಮತ್ತೆ ವಾಪಸ್ ನಾವು ಜೋಗ ಸಿಟಿ ಕಡೆಯಿಂದ ಒಂದು ರೋಡ್ ಬರುತ್ತೆ ಭಟ್ಕಳ ರೋಡಿಗೆ ಕನೆಕ್ಟ್ ಆಗುತ್ತೆ, ಅದು ಒಂದು ಹಾಂಟೆಡ್ ರೋಡ್ ಥರ ಫೀಲಿಂಗು. ಅದು ನಿಮಗೆ ಮೇನ್ ರೋಡ್ ಬರಲ್ಲ, ಹೊನ್ನಾವರ ಸಾಗರ ರೋಡ್ ಬರಲ್ಲ, ಈ ಕಡೆಯಿಂದ ಬರುತ್ತೆ, ಲಿಂಗನಮಕ್ಕಿ ಕಡೆಯಿಂದ ಬರುತ್ತೆ. ಇಟ್ಸ್ ಎ 22 kilometer ಸ್ಟ್ರೆಚ್ ಒಂದು, ಫುಲ್ ಫಾರೆಸ್ಟ್ ಥರ ಇರುತ್ತೆ, ಮಧ್ಯ ಮಧ್ಯದಲ್ಲಿ ಊರು ಬರುತ್ತೆ. ಎಲ್ಲಿ ನಮಗೆ ಊರು ಬಿಟ್ಟು ನಾವು ಹೊರಟ್ವೋ ಆ ಲೈಟ್ ಎತ್ಕೊಂಡ್ವೋ ಅವಾಗ ಸ್ಟಾರ್ಟ್ ಆಗಿದ್ದ ವೈಪ್ಸ್ ನಮ್ಗೆ ಕಂಟಿನ್ಯೂ ಆಗ್ತಾನೆ ಇತ್ತು. ನನ್ನ ಗಾಡಿ ಸ್ಕಿಡ್ ಆಯಿತು, ನಾನು ಎಸ್ಕೇಪ್ ಆದ್ವಿ ಅಂತ ಅಂದ್ಕೊಂಡ್ವಿ, ಭಯದಿಂದ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ ರೈಟ್ ಸೈಡ್ಗೆ ಡಿವಿಯೇಷನ್ ಇದೆ, ರೈಟ್ ಸೈಡ್ ಡಿವಿಯೇಷನ್ ಅಂದರೆ ಲೆಫ್ಟ್ ಸೈಡ್ ನಾವು ಫಾಲ್ ಆಫ್ ಆಗಬೇಕು, ಅವ್ನು ಗಾಡಿ ರೈಟ್ ಸೈಡಿಗೆ ಹೋಗ್ಬಿಟ್ಟು ಕೆಳಗಡೆ ಇಳಿಸ್ದ. ಏನಾಯ್ತು ಅಂದರೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಎಂಥದ್ದು ಏನು ಮರೆ, ಒಂದು ಆಡ್ ಫೀಲಿಂಗು. ಯಾವ ಕಸಿನ್ ನಮಗೆ ಇಲ್ಲ ಮಿಸ್ ಆದ ಅಂತ ಅಂದ್ಕೊಂಡ್ವೋ ಅದೇ ಕಸಿನ್ನು ಆ ಗಾಡಿಲಿತ್ತ. ಅದಾಯ್ತು, ಅವ್ನು ಚೇಂಜ್ ಆದ. ಅವನು ಏನೋ ಹೇಳ್ತಾ ಇದ್ದೆ, ಎಲ್ಲ ಕುಡಿದ್ಬಿಟ್ಟಿರ್ಬೇಕು ಅವನು, ಏ ನೀನೇ ಆ ಗಾಡಿಗೆ ಹೋಗೋ, ಈ ಗಾಡಿಗೆ ಹೋಗೋ, ಡ್ರೈವರ್ ಚೇಂಜ್ ಮಾಡಿದ್ವಿ. ನಮ್ಗೆ ಆ ಕಸಿನ್ ಆ ಕಡೆ ಹೋದ, ಅವನ ಹೆಸರು ಶ್ರೀನಿವಾಸ ಅಂತ, ವಿ ಕಾಲ್ ಹಿಮ್ ಪುಕ್ಕಾಣಿ. ಸೊ ನಾವು ಅವನು ಏಯ್ ಪುಕ್ಕಾಣಿ ನೀನು ಅಲ್ಗೋಗಲ್ಲ, ನನ್ನ ಮಗ ನೀನು ಹಂಗೆ ಹಿಂಗೆ ಅತ್ತೆ ನನ್ನ ಮಗ ಹಂಗೆ ಹಿಂಗೆ ಅಂತ ಈ ಟೈಪ್ ಎಲ್ಲ ಹಿಂಗೊಂಥರ ವೈಬ್ಸ್ ಮಾಡ್ಕೊಂಡು ಹೋದ್ವಿ. ಚೇಂಜ್ ಓವರ್ ಮಾಡಿದ್ವಿ. ನಮ್ಮ ಕಾನ್ಸೆಪ್ಟ್ ಪನ್ನು ಮತ್ತು ಭಯ, ಚೇಂಜ್ ಆಯಿತು. ಕರೆಕ್ಟಾಗಿ ನಮ್ಮ ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾರೆ, ಸ್ಟ್ರೇಟ್ ರೋಡು, ಮೊಲ ಕಾಣಿಸ್ತಾ ಇದೆ ಅಂತ ಹೇಳಿ ಲೈಟ್ ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ಮೂರು ಜನ ಹಿಂಗೆ ಹೋಗ್ತಾ ಇದ್ವಿ, ಲೈಟ್ ಬಿಡು ಅಂತ ಹಿಂಗೆ ಅಂದಿದ್ದು. ನನ್ನ ಗಾಡಿ ಮುಂದಕ್ಕೆ ಹೋಯ್ತು, ಅವರು ಇನ್ನೊಬ್ಬನ ಗಾಡಿ ಹಿಂದೆ ಬ್ರೇಕ್ ಡೌನ್ ಆಗ್ತಾ ಇದೆ, ಹಿಂದೆ ಬರ್ತಾ ಇದೆ. ಮಧ್ಯದಲ್ಲಿದ್ದು ಕಾನ್ಸ್ಟೆಂಟ್ ಆಗಿ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಸ್ಟ್ರೇಟ್ ರೋಡು, ಸೀದಾ ಹೋಗಿ ಮರಕ್ಕೆ ಹೊಡೆದ. ಮರಕ್ಕೆ ಹೊಡೆದಿದ್ದೆ ತಡ ಇಸ್ಕಿ ಪಲ್ಟಿ ಪಲ್ಟಿ ಹೊಡೆದಿದೆ ಗಾಡಿ. ನಮಗೆ ತಿರುಗಿಸ್ಕೊಂಡು ಹೋಗಕ್ಕೆ ಮೀಟ್ರ್ ಇಲ್ಲ, ಫುಲ್ ನಮ್ಗೆ ಮೀಟ್ರೇ ಇಲ್ಲ ಇಳಿಯೋಕ್ಕೆ ಗಾಡಿಯಿಂದ. ಸೀದಾ ಬರ್ತೀವಿ, ಪಟ 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 ಎತ್ಕೊಂಡ್ವಿ, ಎಲ್ಲ ನೀರು ಗೀರು ಎಲ್ಲ ಇದ್ರೆಲ್ಲ ಮಕ್ಕ ಗಿಕ್ಕ ಎಲ್ಲ ತೊಳ್ಕೊಂಡ್ವಿ, ಎಲ್ಲರೂ ಇಂಟರ್ಸೆಕ್ಟ್ ಆದ್ವಿ. ಒಬ್ಬೊಬ್ಬನ ಗೇಟ್ ಆದವನಿಗೆಲ್ಲ ಇನ್ನೊಂದು ಗಾಡಿಗೆ ಒಬ್ಬೊಬ್ಬನ ಹಾಕ್ಕೊಂಡು ಡ್ರೈವರ್ಸ್ ಚೇಂಜ್ ಆಗಿಬಿಟ್ಟು ಕವ್ರಾಗ ಹಾಕೊಂಬಂದ್ವಿ. ಸಾಗರ ಬರೋ ತನಕನು ನಾವು ನಿಲ್ಲಿಸಿಲ್ಲ, ಎಲ್ಲ ಬಾಯಿಲ್ ಬಂದಿತ್ತು. ನನಗೆ ವೈಬ್ ಗೊತ್ತೇ ಇಲ್ಲ ಏನಾಗಿದೆ ಸೀನಲ್ಲಿ ಅಂತ. ಯಾವಾಗ ನಮ್ಮ ಅಣ್ಣ ಅಂದ, ಇಲ್ಲ ಮರೆ ತಳ್ಳಿ ಎತ್ತ ಹಾಕ್ಬಿಡ್ತು ಮರೆ ಸೈಲಿ ಒಂದೇ ಸತಿ, ಅಲ್ಲ ಲೈಕ್ ಶಿವಮೊಗ್ಗದವ್ರು ಹೇಳಿದ್ದು ಒಂದೇ ಸತಿ ಎತ್ತಿ ಹಿಂಗೆ ಹಾಕ್ತು ತಗೊಂಡು ಹೋಗಿ ಬಲಕ್ಕೆ ಹೊಳಿತು ಮರೆ ಸೈಲಿ ಅಂತ ಹಿಂಗೆ ಅಂದ. ನಾವು ಅಲ್ಲಿ ತನಕ ಎಲ್ಲ ಎಣ್ಣೆ ಏಟಲ್ಲಿ ಏನೋ ಮಾಡ್ತಾವ್ರೆ, ಎಣ್ಣೆ ಏಟಲ್ಲಿ ಏನೋ ಮಾಡ್ತಾವ್ರೆ ಅಂತ ನಮಗೆ. ಬಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ ನಮ್ಮ ಅಣ್ಣ ಅವ್ನು ಹೇಳೋ ತನಕ ನಮಗೆ ನಮಗೆ ಅಲ್ಲಿ ಏನು ಸಿನೇರಿಯೋ ಅನ್ನೋದು ಕೂಡ ಗೊತ್ತಿಲ್ಲ. ಅವಾಗ ಅದು ನಮ್ಮ ಆ್ಯಕ್ಚುಯಲ್ ರಿಯಲ್ ಎಕ್ಸ್ಪೀರಿಯನ್ಸು. ಗೋಸ್ಟ್ ಎನ್ಕೌಂಟ್ರ್ ಅಂತಲೂ ಅನ್ಬೋದು, ಇಲ್ಲ ನಮ್ಮ ಮಿಸ್ ಮ್ಯಾಚ್ ಔಟ್ ಆಫ್ ಕಂಟ್ರೋಲ್ ಅಂತಲೂ ಅನ್ಬೋದು. ಆ ಟೈಮು ಆ 22 kilometer ನಾವು ಕಳೆದಿರೋದಿದೆಯಲ್ಲ, ಒನ್ ಆಫ್ ದ ಡೆಡ್ಲಿಯೆಸ್ಟ್ ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ. ಕಂಟಿನ್ಯೂಸ್ ಅಟ್ಯಾಕ್ 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 ಥರ ಆಗಿರೋದಂದ್ರೆ ಅದೊಂದೇ ಬ್ರೋ. ನಿಮ್ಮ ಊರು ಸೈಡ್ ಎಲ್ಲ ಜಾಸ್ತಿ ಅಲ್ಲ ಮಲೆನಾಡು ಸೈಡ್? ಹಾಂ ಬ್ರೋ. ಆಮೇಲೆ ನಾನು ಆಗುಂಬೆ ಕತೆಗಳು ಅಂತ ಹೇಳಿ ನಮ್ಮ ಕಸಿನ್ಸ್ ಎಲ್ಲ ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅನ್ನೋದೆಲ್ಲ ಕೇಳಿದ್ದೆ. ಸಣ್ಣ ಪುಟ್ಟ ಕತೆಗಳೆಲ್ಲ ಇದೆ. ತುಂಬ ಡೆಡ್ಲಿಯೆಸ್ಟ್ ವಲ್ಗರೆಸ್ಟಿಕ್ ಕತೆ ಅಂತಂದರೆ ಸ್ಟೋರೀಸ್ ಅಂತ ನಾನು ಕೇಳಿದ್ದು. ಒಬ್ಬ ತಾಯಿ ಮಗು ಒಂದು ಹೊಸ ಓಮಿನಿ ಒಳಗಡೆ, ಇವನು ಡ್ರೈವರ್ ಹೊಸ ತೊಗೊಂಡು ಹೋಗ್ತಾ ಇದ್ದಾನೆ ಒಬ್ಬನೇ, ಒಂದು ತಾಯಿ ಮಗು ಹೋಗ್ತಾ ಇದ್ದಾರೆ ಅಂತ ಅವ್ನು ಡ್ರಾಪ್ ಕೊಡ್ತಾನೆ. ಡ್ರಾಪ್ ಕೊಡ್ತಾನೆ, ಅವ್ನ ಮಿರರಲ್ಲಿ ನೋಡ್ತಾನೆ ಹಿಂದೆಗಡೆ ಕೂತಿರ್ತಾರೆ. ಆ ಮಗುನ ತಾಯಿ ಹಿಂಗೆ ಹಾಕೊಂಡು ಕಚ್ಕ ಪುಚ್ಕ ಅಂತ ಹಿಂಗೆ ಅಗದಿ ತಿಂತಾ ಇರೋದು ಅವ್ನು ನೋಡಿ ಗಾಡಿ ಏನೂ ಮಾಡಿದೆ ಎಕ್ಸಲೇಟರ್ ಕೊಟ್ಟು ಆ ಗಡಿ ಮಾರಿ ದಾಟೋ ತನಕನೂ ಅವ್ನು ನೋಡಿದ್ದಾನೆ. ಅದು ಅಂತ ಕೂಗಿ ಹಿಂದಕ್ಕೆ ಹೋಗಿದೆ. ಅವನು ಆ ಊರು ದಾಟಾದ್ಮೇಲೆ ಇಷ್ಟೊತ್ತಿಗೆ ಎಂಥಕ್ಕೆ ಬಂದ್ರಿ ಅನ್ನೋ, ಇಟ್ಸ್ ಎ ಸ್ಟೋರಿ, ಇಟ್ಸ್ ಎ ನಾಟ್ ಇದು ಮೇಡಪ್ ಅಲ್ಲ, ಬಟ್ ಮೌತ್ ಟು ಮೌತ್ ಟ್ರಾನ್ಸಾಕ್ಷನ್ ಆಗಿರೋದು. ಆ ಭಯ ನನಗಿತ್ತು ಈ ಸ್ಟೋರಿ ಸ್ಟಾರ್ಟ್ ಆದಾಗ. ಏ ಇಲ್ಲ ಇರುತ್ತೆ ಇರುತ್ತೆ, ನಿಜ ದೆವ್ವ ಇರುತ್ತೆ ಅಂತ. ಹಂಗಾರೆ ನಿಂಗೆ ಅಷ್ಟು ಧೈರ್ಯ ಇದೆಯಾ, ಅಲ್ಲೋಗೋಣ ಬಾ ಅಂತ ಈ ಸ್ಟೋರಿ ಆಗಿದ್ದು. ಸೊ ಈ ಕತೆಗಳೇ ಏನು ದೆವ್ವ ಗಾಡಿಗತ್ತಲ್ಲ, ದೆವ್ವ ಲಕ್ಷ್ಮಿ ಅಂದರೆ ಮುಟ್ಟಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಇಲ್ಲಿರೋದು. ಉಲ್ಟ ಕಾಲಲ್ಲಿರುತ್ತೆ ಅದಕ್ಕೆ ಅಂತ ನಾವು ಹಿಂಗೆ ನಕಲಿ ಮಾಡ್ತಾ ಇದ್ವಿ ಅವನಿಗೆ, ನಮ್ಮ ಕಸಿನ್ಗೆ. ಸೊ ಆವಾಗ ಅವನೇನು ಮಾಡ್ದ, ಈ ಹಂಗೆ ಅಷ್ಟು ಧೈರ್ಯ ಇದೆಯಾ ನಿನಗೆ, ಹಂಗಾರೆ ದೆವ್ವ ಇಲ್ಲ ತಾನೆ ಬಂದ್ಬಿಡು ಹಂಗಾರೆ ಜೋಗದ ರೋಡಿಗೆ ಹೋಗೋಣ ಅಂತ ಅವ್ನು ಹಿಂಗೆ ಕರ್ಕೊಂಡೋದ. ಈ ಎರಡು ಸ್ಟೋರಿ ನನ್ನ ಲೈಫಲ್ಲಿ ಆಗಿದ್ದು, ಅದ್ರ ಭಯ ಮತ್ತು ನನಗಿಲ್ಲಾಗಿದ್ದ ಎಕ್ಸ್ಪೀರಿಯನ್ಸ್ ಎರಡೂ ಮ್ಯಾಚಪ್ ಆಗಿದ್ದು.
ಸೊ ಈ ಥರ ಸುಮಾರು ಸ್ಟೋರಿಗಳು ಅಲ್ಲಿ ಮಲೆನಾಡಿನಲ್ಲಿ ನಿಮಗೆ ಕೇಳೋಕ್ಕೆ ಸಿಗುತ್ತೆ. ವಾಡಿಕೆ ಅದು ಆಗುಂಬೆ ಘಾಟ್ ಸ್ಟೋರೀಸ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ ಕೇಳಕ್ಕೆ. ಆಮೇಲೆ ಈ ಒಬ್ಬೊಬ್ರು ಅಭ್ಯಾಸ ಇರೋರು ಭಯದಿಂದ ಇಲ್ದೇನೆ ಇರ್ತಾರೆ. ಆದರೆ ಕೆಲವೊಂದು ಟೈಮಲ್ಲಿ ನಾನು ನಂಬೇಕಾಗತ್ತೆ, ಯಾಕೆಂದರೆ ಈ ರೋಡ್ ಸೈಡಲ್ಲಿ ಗೊಂಬೆಗಳನ್ನು ಮಾಡಿ ನಿಲ್ಲಿಸಿರ್ತಾರೆ. ಅದೇನದು? ಅದು ನಿಮಗೆ ಇರೋ ಕಾಯಿಲೆ ಗೀಲೆನೆಲ್ಲ ತೊಗೊಂಡು ಊರು ಆಚೆ ಬಿಡೋದು ಅಂತ, ಮಾರಮ್ಮ ತಗೊಂಡು ಅನ್ನೋ ಥರ ಕಾನ್ಸೆಪ್ಟ್ ನನಗೆ ಗೊತ್ತಿರೋದು. ಗಡಿಮಾರಿ ಅಂತಾರದು. ಓಕೆ, ಅದೇನದು ಗಡಿಮಾರಿ? ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಥರ, ಬಿ ಎಸ್ ಎಫ್ ಥರ, ಅವ್ರದ್ದು ಟ್ರೆಡಿಷ್ನಲ್ ಬಿ ಎಸ್ ಎಫ್ ಥರ. ಓಕೆ, ಸೊ ನನಗೆ ಗೊತ್ತಿರೋ ಪ್ರಕಾರ ಸೊ ಇದೇ ಥರ ಸ್ಟೋರೀಸ್ ಎಲ್ಲ ನಾನು ಸಿಕ್ಕಾಪಟ್ಟೆ. ನಾನು ಅದಕ್ಕೆ ಗಡಿಮರಿ ಅಂತ ಹೇಳಿದ್ರಲ್ಲ, ಅದನ್ನ ನೋಡಿ ಒಂದ್ಸಲಿ ಭಯ ಪಡ್ಕೊಬಿಟ್ಟಿದ್ದೆ. ಬ್ರೋ ಇನ್ನೊಂದು ದೇವ್ರದ್ದು ನಾನು ನೋಡಿದ್ದೆ. ಇಲ್ಲ, ದೇವ್ರದ್ದೇ ಅದು, ಪೂಜೆ ಮಾಡಿದ್ದು. ನಾನು ಪೂಜೆ ಮಾಡಿ ಅದು ನೋಡಿ, ಏನೋ ಇದು. ಅದನ್ನ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಬೈಪಾಸ್ ಮಾಡಿ ಊರು ಆಚೆ ಬಿಡ್ತಾ ಇರ್ತಾರೆ. ಹಿಂಗೆ ವೀಲ್ಸ್ ಇರುತ್ತೆ ಶಿವಮೊಗ್ಗ ರೋಡಲ್ಲಿ. ನಿಮ್ಗೆ ಎಲ್ಲ ಬೇಜ ಅವಾಗಲೇ ಬೆಜ್ಜ ಅನ್ಸಲ ನೋಡಿ ಫುಲ್ ಭಯ ಪಡ್ಕೊಂಡು. ಇನ್ನೊಂದು ನಾನು ಇದೇ ತರ ಎಷ್ಟೊಂದು ಕೇಳಿದ್ವಿ. ಒಂದು ಹಳೆ ಏನ್ಷಿಯಂಟ್ ವಿಗ್ರಹದ್ದು, ನಾನು ಆರ್ಟಿಸ್ಟ್ ಆಗಿದ್ರಿಂದ ಏನ್ಷಿಯಂಟ್ ವಿಗ್ರಹಗಳದ್ದು ಫೋಟೋ ನಾನು ತೆಗಿಬೇಕು ಅಂತ ಹೋಗ್ತಾ ಇದ್ದೆ. ಎರಡು ದೇವಿದು, ಒಂದು ಗಂಡು ಒಂದು ಹುಡುಗಿ, ಅದು ಮಾಡರ್ನ್ ಟಚ್ ಇತ್ತು ಅದರಲ್ಲಿ, ಅಂದರೆ ನೇಕೆಡ್ ಆಗಿತ್ತು ಇದಿತ್ತು. ನಾನು ಫೋಟೋ ತೆಗಿಯೋಷ್ಟೊತ್ತಿಗೆ ಅವ ಒಬ್ಬ ಬಂದ, ಯಾಕೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲೇನ್ರೋ ಅಂತ. ಹಿ ಸೆಡ್ ದಿಸ್ ಅಷ್ಟೇ, ನಿಮ್ಮ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಕೆಳದಿ ಸೊರಬಾದಿಂದ ಕೆಳದಿ ರೋಡಲ್ಲಿ ಬರ್ತಾ ಸಾಗರಕ್ಕೆ. ಹಾಂ, ಒಂದು ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಒಂದು ಎರಡು ದೇವರಿದೆ. ವೈ ಹಿ ಸೆಡ್ ವೈ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಏನಕ್ಕೆ ಅಂದ ಏನು ಅಂತ. ಬಟ್ ನನಗೆ ಡೇ ಟೈಮಲ್ಲಿ ಫೋಟೋ ತೆಗಿತೆ ಅಂತ. ಮನೆ ಹೋಗಕ್ಕೆ ಇಷ್ಟ ಇಲ್ಲ ಏನ್ರೋ ಅಂತ. ಫೋಟೋ ಗಿಟ್ಟ ಎಲ್ಲ ತೆಗಿಬೇಡ್ರಿ, ಮನೆ ಹೋಗಕ್ಕೆ ಇಷ್ಟ ಇಲ್ಲ ಏನ್ರೋ ನಿಮಗೆ ಅಂತ. ಲೈಕ್ ನಾನು ಆ ಟಾಪಿಕ್ನ ಯೋಚನೆ ಸಾಗರ ಬರೋ ತನಕ ಮಾಡಿದ್ದೀನಿ. ಸೊ ಇದು ಎತ್ತಲಕ್ಕ ದೇವರು ಆಗ್ಬೋದು. ಈಗ ನಮಗೇನಂದರೆ ಈ ಮಿಕ್ಸ್ ಕಲ್ಚರು, ಒಂದಾಗತ್ತೆ ನಿಮಗೆ ಭೂತಾರಾಧನೆ ಅಂತ, ಅವ್ರು ಭೂತಗಳನ್ನೇ ಪೂಜೆ ಮಾಡ್ತಾರೆ ಮ್ಯಾಂಗ್ಳೂರಿಯನ್ಸು. ನೀವು ಮೇಲ್ಗಡೆ ಬಂದ ತಕ್ಷಣ ಇವ್ರು ಗಡಿಮಾರಿ ಅಂತ, ಪ್ರೊಟೆಕ್ಟಿವ್ ಗಾಡ್ಸು, ನೇಚರ್ ಗಾಡ್ಸು, ಆಮೇಲೆ ಟೆಂಪಲ್ ಗಾಡ್ಸು, ಈ ಥರ ಆ ದೇವರಲ್ಲಿ ಸೆಗ್ಮೆಂಟ್ಸ್ ಬರುತ್ತೆ. ಇನ್ನು ಈ ಕಡೆ ಬರ್ತಾರೆ ಅಂತ ಮಾಡೋದೇನೆಂದರೆ, ಮೋಸ್ಟ್ ಆಫ್ ದೆಮ್ ಆರ್ ಯೂಶ್ವಲಿ ಬಂದು ಇದು ಏನು ಹೆಣ್ಣು ದೇವರುಗಳು. ಸೊ ಅದು ಹೆಣ್ಣು ದೇವರನ್ನ ಆರಾಧನೆ ಏನಕ್ಕೆ ಮಾಡ್ತಾರೆ ಅಂದರೆ, ಬಿಕಾಸ್ ಆಫ್ ಈ ಇರೋವಂಥ ಎಲ್ಲ ಈ ನೆಗೆಟಿವ್ಸ್ಗೂ ದಟ್ ಈಸ್ ದಿ ಇದು ಸೂಪರ್ ಪವರ್ಸ್ ಸಪ್ಲೈಯರ್. ಓಕೆ, ಸೊ ಆ ರೀಸನಿಗೆ ಈಗ ನಿನಗೆ ತೊಂದರೆ ಕೊಡೋರಿಗೆ ನೀನು ಆರಾಧನೆ ಮಾಡಿದ್ರೆ ನಿನಗೆ ಯಾರು ತೊಂದರೆ ಕೊಡ್ತಾರೆ? ಮತ್ತಲ್ಲ ಆ ಕಡೆಯೆಲ್ಲ ತುಂಬ ಬಯಲು ಮತ್ತು ಈ ಥರ ಗಾಡಿ ಇರೋದ್ರಿಂದ, ಮತ್ತು ಮಾರ್ಶ್ ಲ್ಯಾಂಡಲ್ಲಿ ಇಟ್ ಈಸ್ ಸೆಟ್ ಟು ಬಿ ಮೋರ್. ಈ ಮಾರ್ಶ್ ಲ್ಯಾಂಡ್ ಅಂದರೆ ಗೊತ್ತಾಯ್ತಲ್ಲ, ಖಾಲಿ ಜಾಗ, ಹಸಿ ಜಾಗ, ತ್ಯಾವ ಇರುತ್ತೆ, ಮತ್ತು ಸಣ್ಣ ಸಣ್ಣ ಪೊದೆಗಳ ಥರ ಇರುತ್ತೆ ಅಂತ ಕಡೆ. ಇಟ್ಸ್ ಸೆಟ್ ಟು ಬಿ ಮೋರ್ ಯಾವಾಗ್ಲೂ. ಓಕೆ, ಸೊ ಅದಕ್ಕೋಸ್ಕರನೇ ಬಿ ನೇಚರ್ ಕಾನ್ಸಂಟ್ರೇಷನ್, ನೇಚರ್ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ, ಮತ್ತು ವಾಟರ್ ಬಾಡೀಸ್. ಓಕೆ, ಸೊ ದಟ್ ಈಸ್ ದಿ ರೀಸನ್ ಆ ಕಡೆ ಎಲ್ಲ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ಇನ್ನೊಂದೇನಂದರೆ, ಸೀಶೋರ್ಸ್, ಈ ಲ್ಯಾಂಡ್ ಬಿಟ್ಟು ನೆಕ್ಸ್ಟ್ ಸೀಶೋರ್ಸ್ ಆಫ್ ದಿ ಡೆಡ್ಲಿಯೆಸ್ಟ್ ಗೋಸ್ಟ್ ಎನ್ಕೌಂಟರ್ಸ್. ಇವಾಗ ಕೇಳಿದ್ರಲ್ಲ ಹೆಂಗಿತ್ತು ಅಂತ, ಸೊ ನನಗೂ ಈ ಥರ ಎಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನನ್ನ ಸ್ಟೋರಿನ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಬ್ರೋ ಥ್ಯಾಂಕ್ ಯು, ಒಂದು ಒಳ್ಳೆ ಸ್ಟೋರಿ ಹೇಳಿದ್ದೀರ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ವೀಡಿಯೋದಲ್ಲಿ ಎಲ್ಲರಿಗೂ ಮಾತಾಡ್ತೀನಿ, ಎಲ್ಲರೂ ಒಂದೊಂದು ಸ್ಟೋರಿ ಇರುತ್ತೆ, ಎಲ್ಲ ವೀಡಿಯೋಸು ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು